ದೇಶದ ಮೇಲೆ ಪ್ರೇಮ ಇರೋರು ಯಾರು ಹೇಳೋದಿಲ್ಲ ಅಗ್ನಿವೀರ್ ಬ್ಯಾಡ್ ಸ್ಕೀಮ್ ಅಂತ, ಯಾವ ಸೇನಾಧಿಕಾರಿಯೂ ನನಗೆ ಇವತ್ತಿನವರೆಗೆ ಹೇಳಿಲ್ಲ ಅಗ್ನಿವೀರ್ ಬಹಳ ಹಾಳಾದ ಸ್ಕೀಮ್ ಅಂತ. ನಾನು ಸಿಕ್ಕಿಂಗೆ ಹೋಗಿ ಸೇರಬೇಕಾದ್ರೆ ನವಂಬರ್ ಸಮಯ, ನನಗೆ ಮೊದಲನೇ ಟಾಸ್ಕ್ ಸಿಕ್ಕಿದ್ದು ನನ್ನ ಕಂಪನಿ ಹಮೀರ್ ಅಂತಂದು ಪೋಸ್ಟ್ ಇತ್ತು. ಅಲ್ಲಿಂದ ನನ್ನ ಸಂಪೂರ್ಣ ಕಂಪನಿ ಚೈನಾ ಬಾರ್ಡ್ರಲ್ಲಿ ಎಷ್ಟು ಜನರನ್ನು ಬಿಡಬೇಕು ಅಷ್ಟನ್ನು ಬಿಟ್ಟು ಬಿಡಿ ಬಿಡಿಯಾಗಿ ಈಗ 90 ಜನರು ನಾನು ಕೆಳಗಿದ್ರಿ, ಅದರಲ್ಲಿ 30 ಜನರನ್ನು ಕರ್ಕೊಂಡು ಬಂದು ಫೈರಿಂಗ್ ಮಾಡಿಸೋದು, ವಾಪಸ್ ಕರ್ಕೊಂಡು ಹೋಗೋದು, ಎರಡನೇ ದಿನ ಇನ್ನೊಂದು 30 ಜನರನ್ನು ಕರ್ಕೊಂಡು ಬರೋದು, ಫೈರಿಂಗ್ ಮಾಡಿಸೋದು. ಫೈರಿಂಗ್ ಅಂದರೆ ಟ್ರೈನಿಂಗ್, ಯಾವ ರೀತಿಯಲ್ಲಿ ಗುಂಡು ಹಾಕೋದು, ಯಾವ ವೆಪನನ್ನು ಯಾವ ರೀತಿಯಲ್ಲಿ ಗುಂಡು ಹೊಡಿಬೇಕು, ಆಟೋಮ್ಯಾಟಿಕ್ ಆದರೆ ಯಾವ ರೀತಿಯಲ್ಲಿ, ಇದಾದರೆ ಅದು ಕಂಟಿನ್ಯೂಸ್ ಟ್ರೈನಿಂಗ್ ನಡೀತಾ ಇರ್ತದೆ. ಯಾಕಂದರೆ ಅವ್ರಿಗೂ ಅಭ್ಯಾಸ ಇರಬೇಕು ಗುಂಡು ಹೊಡೆದು, ಇಲ್ಲದಿದ್ದರೆ ಸಡನ್ ಆಗಿ ಅವ್ರಿಗೆ ಗುಂಡು ಹೊಡಿಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಟ್ರೈನಿಂಗ್ಗಳು ನಡೀತಾ ಇರ್ತದೆ. ಇದು ನನ್ನ ಪಾಲಿಗೆ ಬಂತು. ಮೂರನೇ ದಿನ ನಮ್ಮ ಹತ್ರ ಒಂದು ಸೌಂಡ್ ಪವರ್ಡ್ ಫೋನ್ ಅಂತ ಇರ್ತಿತ್ತು, ಅದಕ್ಕಲ್ಲಿ ಒಂದು ಬ್ಯಾಟ್ರಿ, ಅದರಲ್ಲಿ ಹೀಗೆ ತಿರುಗಿಸಿದ್ರೆ ಆ ಕಡೆ ಫೋನಲ್ಲಿ ರಿಂಗ್ 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 ಅಂತದೆ, ಬರೀ ಒಂದು ವೈರ್ ಕನೆಕ್ಷನ್. ಅವನು ಎತ್ಕೊಂಡ್ರೆ ಅವನು ಮಾತಾಡ್ತಾನೆ. ಸಡನ್ನಾಗಿ ಇದು ಮೂಡ್ತು, ಮೋಡಗಳು ಮೂಡ್ತಾ ಬಂದು ಕತ್ತಲಾಯಿತು, ಗಾಳಿ ಬೀಸ್ತಾ ಇತ್ತು, ಜೋರು ಗಾಳಿ, ಜೋರಾದ ಮೋಡ ಬಂದು ಕತ್ತಲೆ ಕಗ್ಗತ್ತಲೆ ಕೊಡ್ಬಿಡ್ತು, ತಡ ಪಡ ತಡ ಪಡ ಅಂತ ಲೈಟ್ನಿಂಗ್ ಆಗ್ತಾ ಇತ್ತು. ನಾನು ಫೋನಲ್ಲಿ ಆರ್ಡರ್ ಕೊಡ್ತಾ ಇದ್ದೀನಿ, ನೀವು ಕ್ಲೋಸ್ ಮಾಡಿ ಟಾರ್ಗೆಟನ್ನು, ನಾವಿನ್ನು ಪ್ಯಾಕಪ್ ಮಾಡುವ ಅಂತ ಆರ್ಡರ್ ಕೊಡ್ಲಿಕ್ಕೆ ಹೀಗೆ ಹೊಡಿತಾ ಇದ್ದೀನಿ. ಸಣ್ಣಂತು ನಾನು ಅಲ್ಲಿದ್ದೆ, ಫೋನ್ ಅಲ್ಲಿತ್ತು, ಲೈಟ್ನಿಂಗ್ ಹೊಡೆದಿತ್ತು ಎಲ್ಲಿಗೋ. ಅದು ಇದು ಮುಖಾಂತರ ಬಂದು ಈ ಪ್ಲಾಸ್ಟಿಕ್ ಮುಖಾಂತರ ನನ್ನ ಕೈಯಿಂದ ಫೋನ್ ಹಾರಿತ್ತು, ನನ್ನ ತೆಗೆದು ಬಿಸಾಕಿತ್ತು. ದಿಸ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಅದಾದಮೇಲೆ ಹಿಮಗಡ್ಡೆ ಬೀಳೋದು ಹೇಗೆ ಗೊತ್ತಾ? ನೀವಿಲ್ಲಿ ನಮ್ಮ ಆಲಿಕಲ್ ಬೀಳೋದು ನೋಡಿದ್ದೀರಾ? ನೋಡಿದ್ದೀವಿ. ನೀರು ಬೀಳೋದಿಲ್ಲ, ಇಲ್ಲಿ ಮಳೆ ಬೀಳ್ತದೆ, ಮಳೆ ಜೊತೆಯಲ್ಲಿ ಒಂದೊಂದು ಕಲ್ಲು ಬೀಳ್ತದೆ, ಅಲ್ಲಿ ಕಲ್ಲುಗಳೇ ಬೀಳ್ತದೆ, ಬರೇ ಆಲಿಕಲ್ಲು ರೌಂಡ್ 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 ಆಗಿ ಈ ನಿಂತ ಇದ್ದಾಗೆ ನಿಮ್ದು ಇಲ್ಲಿವರೆಗೆ ತುಂಬಿಬಿಡ್ತು. ನೋಡ್ತಾ ನೋಡ್ತಾ ಇದ್ದಾಗೆ ಬೆಟ್ಟದ ರೂಪ ಎಲ್ಲ ಬದಲಿ ಆಗ್ಬಿಡ್ತು. ಯಾಕಂತ ಹೇಳಿದ್ರೆ ಎಲ್ಲವೂ ರೆಗ್ಯುಲರ್ ಹಸಿರಾಗಿತ್ತು, ಎಲ್ಲವೂ ಬಿಳಿ ಆಗಿಬಿಟ್ಟಿತ್ತು. ದಿಕ್ಕೇ ಗೊತ್ತಾಗೋದಿಲ್ಲ, ಈ ಕಡೆ ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ, ಕಂಪಾಸ್ ಹಾಕೊಂಡು ಹೋಗ್ಬೇಕು. ಎಲ್ಲ ಮಾಡಿ ಹಥಿಯಾರಗಳನ್ನೆಲ್ಲ ಕ್ಲೀನ್ ಮಾಡಿ ಗೀಡಿ ತಂದು ಕೋತಲ್ಲಿ ಡೆಪಾಸಿಟ್ ಮಾಡಿ ಎಲ್ಲವನ್ನು, ಅಲ್ಲ ಕೋತಲ್ ಡೆಪಾಸಿಟ್ ಅಲ್ಲ, ನಾವು ಫೀಲ್ಡಲ್ಲಿ ಇದ್ದಿದ್ದು ನಮ್ಮ ಹತ್ರನೇ ಇರ್ತಿತ್ತು. ಅವ್ರವ್ರ ಪೋಸ್ಟಿಗೆ ಎಲ್ಲವನ್ನು ಚೆಕ್ ಮಾಡಿ ಏನಾದರೂ ಕಳೆದೋಗಿದೆ ಗಿಳೋದೋಗಿದೆ ಎಲ್ಲ ಎಲ್ಲ ಬುಲೆಟ್ಗಳನ್ನು ಲೆಕ್ಕ ಮಾಡಿ ವಾಪಸ್ ಇವರಿಗೆ ಕೊಟ್ಟು, ನಮ್ಮ ಎಮಿನಿಷನ್ ಗಾಡಿಗೆ ಕೊಟ್ಟು ನಾ ಬಂದು ಒಂದು 3 ಗಂಟೆಗೆ ಮೆಸ್ ಒಳಗೆ ತಲುಪಿದೆ. ಸೋತು ಸುಣ್ಣಾಗಿದ್ದೀನಿ, ಬೆಳಿಗ್ಗಿಂದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೊಂದೇ, 3 ಗಂಟೆಗೆ ಬಂದು ಮೆಸ್ಸಲ್ಲಿ ಊಟಕ್ಕೆ ಅಂತ ಆಫೀಸದ ಮೆಸ್ಸಿಗೆ ಬರಬೇಕಾದ್ರೆ ಆಗ ತಾನೇ ಒಂದು ಪಾರ್ಟಿ ಮುಗಿತಾ ಇತ್ತು. ಸೀನಿಯರ್ಗಳೆಲ್ಲ ಕೂತ್ಕೊಂಡು ಒಂದೊಂದು ಡ್ರಿಂಕ್ ಇಟ್ಕೊಂಡು ಕೂತಿದ್ರು. ಒಳಗೆ ಬರಬೇಕಾದ್ರೆ ಇದೇ ಬ್ರಿಗೇಡಿಯರ್ ಮುತ್ತನ ಅವರು ಹೀಗೆ ಎಜುಟೇಟರ್ ನೋಡಿ ಕೇಳಿದರು, ಐ ಹೋಪ್ ಆಲ್ ದ ವೆಪನ್ಸ್ ಹ್ಯಾವ್ ಬಿನ್ ಚೆಕ್ಡ್. ನಾನು ಚುರುಕಾಗಿ ಮೆಸ್ ಒಳಗೆ ನೆಟ್ಟಿಗೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಸರ್ ಚೆಕ್ಡ್ ಆಲ್ ದ ವೆಪನ್, ಐ ಹೋಪ್ ಆಲ್ ದ ಅಮ್ಯುನಿಷನ್ ಹ್ಯಾಸ್ ಬಿನ್ ಚೆಕ್ಡ್ ಅಂಡ್ ರಿಪೋರ್ಟೆಡ್ ಕರೆಕ್ಟ್. ಸರ್ ಐ ಹ್ಯಾವ್ ಸಬ್ಮಿಟೆಡ್ ದ ರಿಪೋರ್ಟ್. ಅವ್ರು ನನ್ನನ್ನು ಕೇಳೋದಿಲ್ಲ, ಅವರ ಎಜುಟೆಂಟ್ ಅನ್ನು ಕೇಳ್ತಾ ಇದ್ದಾರೆ, ನಾ ಎಜುಟೆಂಟ್ ಕೇಳ್ತಾ ಇದ್ದೀನಿ, ಸರ್ ಐ ಹ್ಯಾವ್ ಸಬ್ಮಿಟೆಡ್ ದ ರಿಪೋರ್ಟ್. ಅವ್ರದ್ದು ತಲೆಯಲ್ಲಿ ಕೂದಲು ಇಲ್ಲಿ ಇತ್ತು, ಅವ್ರದ್ದು ಮಾಮೂಲು ಪೋಸ್ ಇದು. ಪಾಪ್, ಹ್ಯಾಸ್ ಹಿ ಎನ್ಶೋರ್ಡ್ ದ ಕ್ಲೀನಿಂಗ್ ಆಫ್ ವೆಪನ್ಸ್? ಅದರ ಅರ್ಥ ಏನು ಅಂತ ಹೇಳಿದ್ರೆ ಅವರು ಹಥಿಯಾರಗಳು ಕ್ಲೀನಿಂಗ್ ಆಗಿದೆಯಾ ಅಂತ ಎನ್ಶೋರ್ ಮಾಡಿದ್ದಾರ. ಹಥಿಯಾರಗಳನ್ನು ಕ್ಲೀನ್ ಮಾಡೋದು ಹೇಗೆ ಗೊತ್ತಾ? ತೊಳೆಯೋದು. ಯಾವುದರಿಂದ ತೊಳೆಯೋದು ಗೊತ್ತಾ? ಕುದಿಯೋ ನೀರಿಂದ ತೊಳೆಯೋದು. ಒಂದು ಫನಲ್, ಆ ಫನಲನ್ನು ಬ್ಯಾರಲ್ ಒಳಗೆ ಹಾಕಿ ಮೇಲಿಂದ ಬಿಸಿ ನೀರನ್ನು ಹೊಯ್ಯೋದು. ಒಂದು 4 ಮಗ್ಗು ಬಿಸಿ ನೀರು ಕುಯ್ದ ಮೇಲೆ ಇಮಿಡಿಯೇಟ್ ತೆಗೆದು ತುಳಿತ್ರು ಹಿಡಿಯೋದು, ಹೊಸ ಬಟ್ಟೆ ಹಾಕಿ, ಅದು ಕಪ್ಪಗಾಗಿ ಬರ್ತದೆ. ಆಗ ಆ ಬ್ಯಾರಲಲ್ಲಿ ಕೂತಿರೋ ಸೂಟ್ ಉಂಟಲ್ಲ, ಅದೆಲ್ಲ ಅದರಲ್ಲಿ ಎಣ್ಣೆ ಇರ್ತದೆ, ಎಣ್ಣೆ ಮತ್ತು ಇದು ಕರಗಿ ವಾಪಸ್ ಬರ್ತದೆ. ಅವನದೊಂದಾದಮೇಲೆ ನೆಕ್ಸ್ಟ್, ನೆಕ್ಸ್ಟ್ ಆದಮೇಲೆ ನೆಕ್ಸ್ಟ್, ನೆಕ್ಸ್ಟ್ ಆದಮೇಲೆ ನೆಕ್ಸ್ಟ್. ಇದು ಪ್ರೋಸೆಸ್, ಇಟ್ ಟೇಕ್ಸ್ ಅಬೌಟ್ 1 ಅವರ್. ನಾವು ಕೆಳಗಿಂದ ಬಂದು ತಲುಪಬೇಕಾದ್ರೆ 3 ಗಂಟೆ ಆಗಿದೆ, ಯಾರೂ ಊಟ ಮಾಡಿಲ್ಲ. ಅವ್ರಿಗೆಲ್ಲರಿಗೂ ಅವ್ರ ಲಂಗರಲ್ಲಿ ಹೋಗಿ ಊಟ ಮಾಡಲಿಕ್ಕೆ ಹೇಳಿ ನಾನು ವೆಪನ್ ಕ್ಲೀನಿಂಗ್ಗೆ ಬರ್ತೀನಿ ಈಗ ಹೇಳಿ, ನಾನು ನನ್ನ ಊಟಕ್ಕೆ ಬಂದಿದ್ದೀನಿ. ನನ್ನ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ವೆಪನ್ ಕ್ಲೀನಿಂಗ್ ಆಗಿದೆಯಾ? ಸರ್, ಐ ಹ್ಯಾವ್ ನಾಟ್ ಇಟ್ ವಾಶ್ ದ ವೆಪನ್ಸ್.
ಐ ಥಿಂಕ್ ಹಿ ಕ್ಯಾನ್ ಡೂ ದಟ್ ಅಂಡ್ ಕಮ್ ಫಾರ್ ಹಿಸ್ ಲಂಚ್. ಯಜಮಾನ್ ನಾನು ನೋಡಿ ಅಂಡರ್ಸ್ಟುಡ್ ಅಂಡರ್ಸ್ಟುಡ್. ಬಂದ ದಾರಿಗೆ ಸುಂಕವಿಲ್ಲ, ವಾಪಸ್ ಹೋಗಿ ಊಟ ಇನ್ನೂ ಆಗಿಲ್ಲ. ಅಲ್ಲಿ ಹೋಗಿ ಸಿಪಾಯಿಗಳೆಲ್ಲ ಊಟಕ್ಕೆ ನಿಂತಿದ್ದಾರೆ, ಬರಕಾದು ಅವ್ರದೆಲ್ಲ ಊಟ ಆಗಬೇಕಾದ್ರೆ ಅಷ್ಟರಲ್ಲಿ ಒಂದು ಜವಾನ್ ಹೊಡೆದು ಬಂದ, ಸರ್ ಕನಕಾವ್ ತೋ ನೈ ಬೇಟ ತುಮಕಾವ್ ನೀವು ಪರವಾಗಿ. ನಾವು 13-12 ವಯಸ್ಸಲ್ಲೂ ನಾವು ತಂದೆಗಳೇ, ಅವರು 35 ವರ್ಷಲ್ಲೂ ಅವರು ಮಕ್ಕಳೇ ಸಿಪಾಯಿಗಳು. ನೈ ಬೇಟ ಬಾದ್ಮೇಕಾವಂಗ. ಅವರೆಲ್ಲ ಊಟ ಆದಮೇಲೆ ತೀರತ್ ಸಿಂಗ್ ಸಾಬ್, ನನ್ನ ಸುರ್ದಾ ಸಾಬ್, ನನಗಿಂತ ಒಂದು 40 ವರ್ಷಕ್ಕೆ ಹಿರಿಯವನು ಅಥವಾ 30 ವರ್ಷಕ್ಕೆ ಹಿರಿಯವನು ಬಂದು ಕೇಳ್ತಾರೆ, ಸಾಬ್ ಆಪ್ನಿ ಖಾನಾ ಕಾಯ ಅಭಿ ನೀ ಸಾಬ್ ಅಭಿ ಜಾಕೆ ಕಾಯಂಗೆ ಇಸ್ಕೆ ಬಾದ್. ನೈ ನೈ ಸಾಬ್ ಲಂಗರ್ ಮೇ ಖಾನಾ ಖಾಕೆ ಥೋಡಿ ಜಾತೆ, ಹೋಗಿ ಊಟ ಹಾಕೊಂಡು ಬಂದು ನನ್ನ ಮುಂದೆ ಇಟ್ಟು ಆಪ್ ಖಾನಾ ಕಾಯಂಗೆ ಫಿರ್ ಆಮ್ ವೆಪನ್ ಕ್ಲೀನಿಂಗ್ ಕರೆಯಂಗೆ. ಅವ್ರ ಜೊತೇಲಿ ಊಟ ಮಾಡಿ ಮತ್ತೆ ವೆಪನ್ ಕ್ಲೀನಿಂಗ್ ಮಾಡಿ ಮತ್ತೆ ಮೆಸ್ಸಿಗೆ ಬಂದು ರಿಪೋರ್ಟ್ ಕೊಟ್ಟು, ದಿಸ್ ಇಸ್ ಯುವರ್ ದಿನಚರಿ. ಯಾರು ಕೇಳೋದಿಲ್ಲ ನೀನು ಊಟ ಮಾಡಿದ್ಯಾ ಅಂತ, ನಿನ್ನ ಹತ್ಯಾರು ಚೆನ್ನಾಗಿದೆಯಾ, ನಿನ್ನ ಸಿಪಾಯಿಗಳೆಲ್ಲರೂ ಜೀವಂತವಾಗಿದ್ದಾರ, ಎಲ್ಲರೂ ಚೆನ್ನಾಗಿದ್ದಾರ. ನಾವು ಇಂಡಿಯನ್ ಮಿಲಿಟ್ರಿ ಅಕಾಡೆಮಿಯಲ್ಲಿ ಪಾಸ್ ಔಟ್ ಆಗಬೇಕಾದ್ರೆ ಒಂದು ಪಾಠವನ್ನು ನಮ್ಗೆ ಹೇಳ್ಕೊಡ್ತಾರೆ, ದ ಸೇಫ್ಟಿ ಆ್ಯಂಡ್ ಆನರ್ ಆಫ್ ಯರ್ ಕಂಟ್ರಿ ಕಮ್ಸ್ ಫಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್. ನಿನ್ನ ದಿನಚರಿಯಲ್ಲಿ ನಿನ್ನ ದೇಶದ ರಕ್ಷಣೆ ಹಾಗೂ ನಿನ್ನ ದೇಶದ ಆನರ್ ಅದರದ್ದು ಇದು ಯಾವಾಗಲೂ ಮೊದಲು. ದ ಸೇಫ್ಟಿ ಆ್ಯಂಡ್ ಆನರ್ ಆಫ್ ಯುವರ್ ಮೆನ್ ಕಮ್ಸ್ ನೆಕ್ಸ್ಟ್. ದೇಶದಾದಮೇಲೆ ನೆಕ್ಸ್ಟ್ ಏನು? ನಿನ್ನ ಕೆಳಗೆ ಕೆಲಸ ಮಾಡುವವರ ಸಿಪಾಯಿಗಳ ಸೇಫ್ಟಿ ಕಮ್ಸ್ ನೆಕ್ಸ್ಟ್. ಯುವರ್ ಓನ್ ಸೇಫ್ಟಿ ಕಮ್ಸ್ ಲಾಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್. ನಿನ್ನ ಸ್ವಂತದ ಸೇಫ್ಟಿ, ನಿನ್ನ ಸ್ವಂತದ ಕಂಫರ್ಟ್ ಯಾವಾಗಲೂ ಕಡೆಯದು. ಅದಕ್ಕೆ ಇಂಡಿಯನ್ ಆರ್ಮಿ ಆಫೀಸರ್ ಯಾವಾಗಲೂ ಯಾವ ಅಟ್ಯಾಕಲ್ಲಾದರೂ ಎಲ್ಲ ಸಿಪಾಯಿಗಳಿಗಿಂತ ಮುಂಚೆ ಮೊದಲು ಎದೆ ಒಡ್ಡೋನು. ಅವನು ಅವನು ಹೇಳೋದಿಲ್ಲ ನೀ ಹೋಗಿ ಅದು ಮಾಡು ನೀ ಹೋಗಿ ಇದು ಮಾಡು ಅಂತ. ಅಲ್ಲಿ ಕೂತ್ಕೊಂಡು ಪರಿಸ್ಥಿತಿಯನ್ನು ನೋಡಿ ನಾನು ಇಂಥಲ್ಲಿಗೆ ಹೋಗಿ ಅವನನ್ನು ನ್ಯೂಟ್ರಲೈಸ್ ಮಾಡ್ತೀನಿ, ಮತ್ತೆ ನೀನು ಬಂದು ಅಲ್ಲಿಗೆ ನುಗ್ಗು, ನಾನು ಮೊದಲು. ದಿಸ್ ಇಸ್ ಇಂಡಿಯನ್ ಆರ್ಮಿ. ಒಂದು. ಎರಡನೇದು, 18-19 ವರ್ಷದಲ್ಲಿ ನಿನಗೆ ಕಲಿಸೋದು ಸೆಲ್ಫ್ ಡಿಫೆನ್ಸ್. ಆ ಸೆಲ್ಫ್ ಡಿಫೆನ್ಸ್ ಎಷ್ಟೊಂದು ಕಠಿಣವಾದ ಟ್ರೈನಿಂಗ್ ಅಂತ ಹೇಳಿದರೆ, ಕೈಯಲ್ಲಿ ಹತ್ಯಾರ ಇಲ್ಲದೆ ಯಾರು ನಿನ್ನನ್ನು ಅಟ್ಯಾಕ್ ಮಾಡಿದ್ರು ಅವನನ್ನು ನ್ಯೂಟ್ರಲೈಸ್ ಮಾಡಲಿಕ್ಕಿರೋದು ಬರೇ ನಿಮ್ಮ ಕೈಗಳಿಂದನೂ, ನಿಮ್ಮ ಬೆರಳುಗಳಿಂದನೂ, ನಿಮ್ಮ ಹಿಡಿತಗಳಿಂದನೂ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳೋದನ್ನು ನೀನು 18 ವಯಸ್ಸಲ್ಲಿ ಕಲ್ತಿರ್ತೀಯ. ಆದರೆ ಒಬ್ಬ ಇಂಡಿಯನ್ ಆರ್ಮಿ ಆಫೀಸರು ಅದನ್ನು ತನ್ನ ದೇಶದ ಜನರ ಮೇಲೆ ಇವತ್ತಿನವರೆಗೆ ಉಪಯೋಗಿಸಿದ ಪರಿಸ್ಥಿತಿ ನಾನು ಕಂಡಿಲ್ಲ, ಕಾಣೋದಿಲ್ಲ ಅಂತ ನನ್ನ ನಂಬಿಕೆ. ಯಾಕೆಂದರೆ ಹಿ ಹ್ಯಾಸ್ ಲರ್ನ್ಡ್ ಇಟ್ ಟು ನ್ಯೂಟ್ರಲೈಸ್ ದ ಎನಿಮಿ, ನನ್ನ ಶತ್ರುವನ್ನು ಮಾಡಲಿಕ್ಕೆ ಕಲ್ತಿದ್ದಾನಲ್ಲದೆ ತನ್ನ ದೇಶದವರಿಗಾಗಿ ಕಲ್ತಿಲ್ಲ. ಆದರೆ ನಮ್ಮೆಲ್ಲರ ಹತ್ರ ಆ ಜ್ಞಾನ ಇದೆ. ನಾವೆಲ್ಲರೂ ಕಮಾಂಡೋ ಸ್ಕೂಲ್ ಬೆಳಗಾಮಿಂದ ಪಾಸ್ ಔಟ್ ಆಗಬೇಕಾದ್ರೆ ಬರೇ ಒಂದೇ ಒಂದು ಹಿಡಿತದಲ್ಲಿ, ಒಂದೇ ಒಂದು ಟ್ವಿಸ್ಟಲ್ಲಿ ನಾವು ಒಬ್ಬಂದು ಜೀವವನ್ನು ತೆಗೆಯುವಂಥ ತಾಕತ್ತು ನಮ್ಮ ಹತ್ರ ಇರ್ತದೆ. ಆ್ಯಂಡ್ ಆಲ್ ಆಫ್ ಅಸ್, ನಾವು ಇವತ್ತು ಇಷ್ಟೊಂದು ವೀಕ್, ಐ ಆಮ್ ಸೋ ವೀಕ್ ಎಟ್ 70, ಐ ಲುಕ್ ವೀಕ್ ಎಟ್ 70, ಐ ಕೆನಾಟ್ ಪುಲ್ ಅಪ್. ಬಟ್ ಎಟ್ ದ ಏಜ್ ಆಫ್ 30 or 35 or 40, ವೆನ್ ಐ ವಾಸ್ ಅ ಮೇಜರ್, ವೆನ್ ಐ ಆಮ್ ಅ ಲೆಫ್ಟನೆಂಟ್ ಕರ್ನಲ್, 20-20 ಪುಲ್ಅಪ್ಸ್ ಮಾಡ್ತೀವಿ, 50-50 ಪುಷಪ್ಸ್ ಮಾಡ್ತೀವಿ, ಅದೇ ಸ್ಥಿತಿಯಲ್ಲಿ ನಾವಿರ್ತೀವಿ. 10 ಕಿಲೋಮೀಟರ್ನ ನಾವು ಸ್ಪೆಸಿಫೈಡ್ ಟೈಮಲ್ಲಿ ಓಡ್ತೀವಿ. ಪ್ಲಸ್ ಈಗ ನನಗೆ ಇನ್ನೊಂದು ಖುಷಿ ಆಯಿತು, ಇಲ್ಲಿ ಮಾತಾಡ್ತಾ ನೀವು ಮೇಜರ್ ಅಂತ ಹೇಳಿದ್ರಲ್ಲ, ನೀವು ಮೇಜರ್ ಯಾವಾಗಾದ್ರಿ? ಐ ವಾಸ್ ಅ ಸೆಕೆಂಡ್ ಲೆಫ್ಟಿನೆಂಟ್ ಫಾರ್ ಹಾರ್ಡ್ಲಿ 1 ಇಯರ್, 1 ವರ್ಷ. ಈಗ ಸೆಕೆಂಡ್ ಲೆಫ್ಟಿನೆಂಟ್ ರ್ಯಾಂಕ್ ಇಲ್ಲ, ಅವತ್ತಿನ ದಿನಗಳಲ್ಲಿ ಸೆಕೆಂಡ್ ಲೆಫ್ಟಿನೆಂಟ್ ಅಂದರೆ ಒಂದೇ ಒಂದು ಸ್ಟಾರು. ಈಗ ನೀವು ಸ್ಟಾರ್ಟಿಂಗಲ್ಲಿ 2 ಸ್ಟಾರ್ ಹಾಕಿ ಹೊರಡ್ತೀರ. ನಮ್ಮ ದಿನಗಳಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ನಮಗೆ ಅಲವೆನ್ಸ್ ಇರಲಿಲ್ಲ. ನಮಗೆ ನಮ್ಮ ತಂದೆ ತಾಯಿಯವರು 55 ರೂಪಾಯಿ ಪಾಕೆಟ್ ಮನಿ ಕೊಡ್ತಿದ್ರು ತಿಂಗಳಿಗೆ. ಇಟ್ ವಾಸ್ ಡಿಪಾಸಿಟೆಡ್ ಫಾರ್ 6 ಮಂತ್ಸ್, 330 ರೂಪಾಯೋ 350 ರೂಪಾಯೋ ಡಿಪಾಸಿಟ್ ಆಗ್ತಿತ್ತು, ಅದರಲ್ಲಿ ನಾವು ಬದುಕಬೇಕಿತ್ತು. ಇವತ್ತು ಒಬ್ಬ ಟ್ರೈನಿ ಆಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋಗಬೇಕಾದ್ರೆ ಅವನಿಗೆ 20,000 ಮೇಲೆ ಸಂಬಳ ಬರಲಿಕ್ಕೆ ಶುರು ಆಗಿಬಿಡ್ತದೆ. 20,000-30,000 ರೂಪಾಯಿ ಸಂಬಳ ಬರ್ತದೆ, ಖರ್ಚು ಮಾಡಲಿಕ್ಕೆ ಸ್ಥಳ ಇಲ್ಲ, ಆದರೆ ಸಂಬಳ ಬರ್ತಾ ಇರ್ತದೆ. ಆ್ಯಂಡ್ ಈ ಪಾಸಸ್ ಔಟ್ ಆಸ್ ಅ ಲೆಫ್ಟಿನೆಂಟ್. ನನ್ನ ಲೆಫ್ಟಿನೆಂಟ್ ರ್ಯಾಂಕ್ ನನಗೆ ಹಾಕಿದ್ದು, ನಾನು ನಮ್ಮ ಡಿಮ್ ಕಮಾಂಡರ್ ಬಂದರು, ನಾನು ಎಜಿಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ,
ಎಜೆಂಟೆಡ್ ಆಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮ್ಮ ಸಿ ಒ ನಮ್ಮ ಕಮಾಂಡಿಂಗ್ ಆಫೀಸರ್ ನನಗೊಂದು ಟಾಸ್ಕ್ ಕೊಟ್ಟಿದ್ದರು. ಆ ಟಾಸ್ಕನ್ನು ಸಂಪೂರ್ಣವಾಗಿ ಮುಗಿಸಿದ ಮೇಲೆ ನಮ್ಮದೊಂದು ಫೀಲ್ಡ್ ಫೈರಿಂಗ್ ನಡೀತು. ಆ ಫೀಲ್ಡ್ ಫೈರಿಂಗಲ್ಲಿ ಅವರು ಬ್ರೀಫ್ ಮಾಡಿದರು ಡಿವಿಷನಲ್ ಕಮಾಂಡರ್ನ ಮೇಜರ್ ಜನರಲ್ನನ್ನು ಬ್ರೀಫ್ ಮಾಡಬೇಕಾದ್ರೆ ಆ ಚಾರ್ಟ್ಗಳಲ್ಲಿ ಎರಡು ಮೂರು ತಪ್ಪುಗಳಿದ್ದವು. ಹೀಗೆ ನನ್ನನ್ನು ನೋಡಿದರು ಸಿ ಒ. ಆ ತಪ್ಪುಗಳು ನನ್ನಿಂದ ಆಗಿದ್ದು, ಯಾಕಂದರೆ ನಾನು ಎಜುಟೆಂಟ್ ಆಗಿದ್ದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿದ್ದು. ಇನ್ನು ನೋಡಬೇಕಾದ್ರೆ ಜನರಲ್ ಪಾಯಿಂಟ್ ಔಟ್ ಮಾಡಿದರು, ಬರೀ ಹೀಗೆ ನೋಡಿದರು ನನ್ನ ಸಿ ಒ. ಬ್ರಿಗೇಡಿಯರ್ ಬಾರಿ ವಾಸ್ ದ ಸಿ ಒ. ಅದು ಮುಗಿಬೇಕಾದ್ರೆ ನಂದು ಕ್ಲಾಸ್ ತೆಗೆದರು ಎಜುಟೆಂಟ್ ಸಾಹೇಬರು. ಇಡೀ ರಾತ್ರಿ ಕೆಲಸ ಮಾಡಿದ್ದೆ ಅದಕ್ಕಾಗಿ, ಎರಡು ರಾತ್ರಿಯಿಂದ ನಾನು ನಿದ್ದೆ ಮಾಡಿರಲಿಲ್ಲ. ಈ ಫೀಲ್ಡ್ ಫೈರಿಂಗ್ ನಡೀತಾ ಇದೆ ಅಂತ ನಾನು ಎಜುಟೆಂಟ್ ಕೆಲಸ ಮಾಡ್ತಾ ಇದ್ದೆ, ಸಿಂಗಲ್ ಸ್ಟಾರ್. ತೆಗೆ ಸಿಟ್ಟಲ್ಲಿ ನಡೆದುಬಿಟ್ಟೆ ಅಲ್ಲಿಂದ. ನಾನು ನಡಿಬೇಕಾದ್ರೆ ಐ ಡಿಂಟ್ ಸಿ ದಟ್ ಐ ವಾಸ್ ಎಂಟ್ರಿಂಗ್ ಅ ಮೈನ್ ಫೀಲ್ಡ್ ಅಂತ. ನಾನು ಶಾರ್ಟ್ಕಟ್ ತಗೊಂಡು ದಾಟ್ಬಿಟ್ಟೆ ಇಲ್ಲಿಂದ. ಇಟ್ ವಾಸ್ ಅ ಮೈನ್ ಫೀಲ್ಡ್, ಅದರೊಳಗೆ ಹಳೆ ಯುದ್ಧದಲ್ಲಿ ಮೈನ್ಗಳನ್ನು ಇಟ್ಟಿದ್ದರು, ಅದರೊಳಗೆ ಎಷ್ಟೋ ನಾಯಿಗಳು ಸಾಯ್ತಿದ್ದು. ಅದರೊಳಗಿಂದ ನಡೆದುಬಿಟ್ಟೆ, ನನ್ನ ಇದು ಏನೂ ಆಗಲಿಲ್ಲ ನನಗೆ, ದಾಟ್ಬಿಟ್ಟೆ. ಅವರೆಲ್ಲರೂ ಕೂಗ್ತಾ ಇದ್ರು, ಇಟ್ಸ್ ಅ ಮೈನ್ ಫೀಲ್ಡ್ ಅಂತ ಬಾಯ್ ಬಡಿತಿದ್ರು, ವಾಪಸ್ ಬಾ ಅಂತ. ಸ್ಟಾಪ್ ದೇರ್, ಕಮ್ ಬ್ಯಾಕ್ ಎಕ್ಸಾಕ್ಟ್ಲಿ ಲೈಕ್ ದಟ್ ಅಂತ. ಹೇಗೆ ಹೋಗಿದ್ದೆ ಹಿಮದಲ್ಲಿ ಕಾಣ್ತದೆ ಹೆಜ್ಜೆ ಗುರುತು, ವಾಪಸ್ ಹಾಗೆ ಬಾ ಅಂತ. ನಾನು ಕೇಳೋದಾಗಿ ನಡ್ಕೊಂಡು ಹೋದೆ. ನಾನು ಆಗೋದಾಗಲಿ, ಸಾಯೋದಾಗಲಿ, ಬೇಕಿಲ್ಲ ಅಂತ ಹೋಗಿ ಅಲ್ಲಿ ನನ್ನ ಜೀಪನ್ನು ಹತ್ತಿ ಹೋಗಿಬಿಟ್ಟೆ ನಾನು ವಾಪಸ್. ಲೆಟ್ ದೆಮ್ ಡು ವಾಟ್ ದೇ ವಾಂಟ್ ಅಂತ ವಾಪಸ್ ಹೋಗಿ ಎರಡು ದಿನದಿಂದ ನಿದ್ದೆ ಮಾಡಿರಲಿಲ್ಲ. ಆಫೀಸಲ್ಲಿ ಕೂತ್ಕೊಂಡು ಡಾಕ್ ನೋಡ್ತಾ ಇದ್ದೆ, ತುಂಬ ಡಾಕ್ ಇತ್ತು ಕ್ಲಿಯರ್ ಮಾಡಲಿಕ್ಕೆ. ನಿದ್ದೆ ಹೋಗಿಬಿಟ್ಟೆ ಟೇಬಲ್ ಮೇಲೆ. ಯಾರೋ ಒಬ್ರು ಬಂದು ನನ್ನ ಮೆಲ್ಲೆ ತಟ್ತಾ ಇದ್ದಾರೆ, ಹೀಗೆ ಸಾವರಿಸ್ಕೊಂಡು ನೋಡಿದೆ. ಸಿ ಒ ಕಮ್ ಮಂಕಿ ಕಮ್ ಅಂತ ಹೇಳಿದರು. ತೆಗೆದು ತಬ್ಬಿದ್ರು. ಸೊಕ್ಕೆ ಮ್ಯಾಮ್, ಆಗ್ತದೆ, ತಪ್ಪೆಲ್ಲರ ಕೈಯಲ್ಲಿ ಆಗ್ತದೆ ಅಂತ ಹೇಳಿದರು. ಬನ್ಸಿರಾಮ್ ಹೌಲ್ದಾರ್ ಕ್ಲರ್ಕ್, ಸುಬೇದಾರ್ ಕ್ಲರ್ಕ್, ಐ ಗಿವ್ ಯು ದೋಸ್ ಲೇಪಲ್ಸ್ ತಂದಿದ್ದೀರಾ? ತಂದಿದ್ದೀನಿ ಸರ್. ಕಪ್ ಕಪ್, ಲೆಟ್ಸ್ ರಿಮೂವ್ ದಿಸ್. ಲೇಪಲ್ ತೆರೆದ್ರು, ಒಂದು ಸ್ಟಾರ್ ತೆಗೆದ್ರು, ಎರಡು ಸ್ಟಾರ್ ಹಾಕಿದ್ರು. ಯು ಆರ್ ಮೈ ಲೆಫ್ಟಿನೆಂಟ್ ಫ್ರಮ್ ಟುಡೇ ಅಂತ ಹೇಳಿ. ದಟ್ ವಾಸ್ ಮೈ ಫಸ್ಟ್ ರ್ಯಾಂಕ್. ದೆನ್ ರಾಜಸ್ಥಾನಲ್ಲಿ ಮೇಜರ್ ಅಂತ ಅದು ಅಲ್ಲ, ಅದು ಲೆಫ್ಟಿನೆಂಟ್ ರ್ಯಾಂಕ್. ಅಲ್ಲಿಂದ ಐ ಬಿಕೇಮ್ ಅ ಕ್ಯಾಪ್ಟನ್ ಎಟ್ ದ ಏಜ್ ಆಫ್ ಅಬೌಟ್ 22. 22 ವಯಸ್ಸಲ್ಲಿ ಕ್ಯಾಪ್ಟನ್ ಆದೆ. ಅದು ಕೂಡ ಆ್ಯಕ್ಟಿಂಗ್ ಕ್ಯಾಪ್ಟನ್ ರ್ಯಾಂಕ್, ಫೀಲ್ಡ್ ರ್ಯಾಂಕ್. ಇಟ್ ವಾಸ್ ಗಿವನ್ ಟು ಮೀ. ನಾವು ಏನೋ ಒಂದು ದೊಡ್ಡ ಎಕ್ಸೈಸಲ್ಲಿದ್ದು ಇಡೀ ರಾತ್ರಿ, ಎರಡು ರಾತ್ರಿ ಕೆಲಸ ಮಾಡಿದ್ದೆ. ಬೆಳಿಗ್ಗೆ ನಾನು ಬಂದು ತಲುಪಬೇಕಾದ್ರೆ ಎರಡು ಆಕ್ಸಿಡೆಂಟ್ಸ್ ಆಗಿತ್ತು, ಇಡೀ ಬೆಟಾಲಿಯನ್ನಲ್ಲಿ ಗುಲ್ಲಾಗಿಬಿಟ್ಟಿತ್ತು. ನಾನು ಎಂ ಟಿ ಒ ಆಗಿದ್ದೆ, ನನ್ನ ಕೆಳಗೆ ಈ ವೆಹಿಕಲ್ಗಳು ಬರೋದು, ಸೊ ನಾನು ರೆಸ್ಪಾನ್ಸಿಬಲ್. ಏನಾದರೂ ಹೆಚ್ಚು ಕಮ್ಮಿ ಆದರೆ ವೆಹಿಕಲ್ಗಳದ್ದು ನಾನು ರೆಸ್ಪಾನ್ಸಿಬಲ್. ನಾನೇ ಡ್ರೈವ್ ಮಾಡ್ತಾ ಇದ್ದ ವೆಹಿಕಲ್ ಆಕ್ಸಿಡೆಂಟ್ ಮಾಡಿದ್ದೆ ನಾನು.